ಓಂ ಶಾಂತಿ. ಮೊಳೆ ತಾರೀಕು 5/9/2020. ಮೀಟೆ ಬಚ್ಚೆ ಇಸ್ ಬೇಹದ್ ಕೆ ನಾಟಕ ಮೇ ತುಮ್ ಆತ್ಮಾವೋ ಕೋ ಅಪನಾ ಅಪನಾ ಪಾರ್ಟ್ ಮಿಲಾ ಹುವಾ ಹೇ. ಅಭಿ ತುಮೇ ಯ ಶರೀರ ರೂಪಿ ಕಪಡೆ ಉತಾರ ಕರ್ ಜಾನಾ ಹೇ, ಫಿರ್ ನಯೆ ರಾಜ್ಯ ಮೇ ಆನಾ ಹೇ. ಈ ಬೇಹದ್ದಿನ ನಾಟಕದಲ್ಲಿ ನೀವು ಆತ್ಮಗಳಿಗೆ ನಿಮ್ಮದೇ ಆದಂಥ ಪಾರ್ಟ್ ಸಿಕ್ಕಿದೆ. ಈಗ ಈ ಶರೀರ ರೂಪಿ ವಸ್ತವನ್ನ ಬಿಟ್ಟು ಮನೆಗೆ ನಿರಾಕಾರಿ ಆತ್ಮ ವಾಪಸ್ ಹೋಗಬೇಕು, ಮತ್ತೆ ಹೊಸ ರಾಜ್ಯಕ್ಕೆ ಬರಬೇಕಾಗಿದೆ. ಪ್ರಶ್ನೆ: ಬಾಪ್ ಕೋಯಿ ಭೀ ಕಾರ್ಯ ಪ್ರೇರಣಾ ಸೆ ನಹಿ ಕರ್ತೆ, ಉನ್ಕಾ ಅವತರಣ ಹೋತಾ ಹೇ ಯ ಕಿಸ್ ಬಾತ್ ಸೆ ಸಿದ್ಧ ಹೋತಾ ಹೇ. ಬಾಬಾ ಯಾವುದೇ ಕಾರ್ಯವನ್ನ ಪ್ರೇರಣೆ ಮಾಡೋದಿಲ್ಲ, ಅವತರಣೆ ಆಗ್ತದೆ. ಇದು ಯಾವ ಮಾತಿನಿಂದ ಸಿದ್ಧ ಆಗ್ತದೆ? ಬಾಪ್ ಕೋ ಕೇತೆ ಹಿ ಹೇ ಕರನ್ ಕರಾವನ್ಹಾರ್, प्रेरणा का तो अर्थ है विचार. प्रेरणा से कोई नई दुनिया की स्थापना नहीं होती है. बाप बच्चों से स्थापना कराते हैं. कर्मेंद्रियों बिगड़ तो कुछ भी करा नहीं सकते, इसलिए उन्हें शरीर का आधार लेना होता है. बाबा माड़ी माडल पड़वंतवरागिदारे माडसुवंतवरागिदारे. प्रेरणे मुखांतर अंदरे विचारगळ मुखांतर होस स्वर्गद स्थापने माडोदिल्ल. ಬಾಬುವರು ಮಕ್ಕಳ ಮುಖಾಂತರ ಸ್ವರ್ಗದ ಸ್ಥಾಪನೆ ಮಾಡಿಸ್ತಾರೆ. ಕರ್ಮೇಂದ್ರಗಳಿಲ್ಲದೆ ಬಾಬಾ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶರೀರದ ಆಧಾರವನ್ನು ಬಾಬಾ ತೆಗೆದುಕೊಳ್ಬೇಕಾಗ್ತದೆ. ಓಂ ಶಾಂತಿ. ರುಹಾನಿ ಬಚ್ಚೆ ರುಹಾನಿ ಬಾಪಕ್ಕೆ ಸಾಮ್ನೆ ಬೈಟೇ ಹೇ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಮುಂದೆ ಕುಳಿತಿದ್ದೀರಿ. ಆತ್ಮಾಯೇ ಅಪನೆ ಬಾಪ್ಗೆ ಸಮ್ಮುಖ ಬೈಟಿ ಹೇ. ನೀವು ಆತ್ಮಗಳು ಈಗ ಬಾಬನ ಸಮ್ಮುಖದಲ್ಲಿ ಕುಳಿತಿದ್ದೀರಿ. ಆತ್ಮ ಶರೀರದ ಮುಖಾಂತರವೇ ಕುಳಿತುಕೊಳ್ಳುತ್ತದೆ. ಬಾಪು ಭೀ ಜಬ್ ಜಿಸಮ್ ಲೇತೆ ಹೇ ತಬ್ಬಿ ಸಮ್ಮುಖ ಹೋತೆ ಹೇ ಇಸ್ಕೋಯಿ ಕಹಾ ಜಾತಾ ಹೇ. ಆತ್ಮ ಪರಮಾತ್ಮ ಅಲಗ್ ರಹೇ. ತುಂಬಚೆ ಸಮಸ್ತೆ ಹೋ ಊಂಚತೆ ಊಂಚು ಬಾಪು ಕೋಹಿ ಈಶ್ವರ್ ಪ್ರಭು ಪರಮಾತ್ಮ ಭಿನ್ನ ನಾಮ ದಿಯೇ ಹೇ ಪರಂಪಿತ ಕಬಿ ಲೌಕಿಕ ಬಾಪು ಕೋ ನಹಿ ಕಹಾ ಜಾತಾ ಹೇ. ಆತ್ಮೆಯಂತೂ ಶರೀರದ ಮುಖಾಂತರನೇ ಬಾಬನ ಸನ್ಮುಖದಲ್ಲಿ ಕುಳಿತುಕೊಳ್ತದೆ. ಬಾಬನು ಶರೀರದ ಮುಖಾಂತರವೇ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅದಕ್ಕೇನೆ ಆತ್ಮ ಪರಮಾತ್ಮ ಬಹುಕಾಲ ಅಗಲಿ ಹೋಗಿದ್ರು. ಎಲ್ಲರಿಗಿಂತ ಶ್ರೇಷ್ಠ ಭಗವಂತ ತಂದೆ, ಅದಕ್ಕೆ ಈಶ್ವರ ಪ್ರಭು ಪರಮಾತ್ಮ ಭಿನ್ನ ಭಿನ್ನ ನಾಮಗಳಿಂದ ಮಹಿಮೆ ಮಾಡ್ತಾರೆ. ಪರಮಪಿತ ಅಂತೇಳಿ ಲೌಕಿಕ ತಂದೆಗೆಂತೂ ಹೇಳೋದಿಲ್ಲ. ಸಿರ್ಫ್ ಪರಮಪಿತ ಲಿಖಾ ತೋ ಭೀ ಅರ್ಜ ನಹಿ ಹೇ. ಪರಮಪಿತ ಅರ್ಥಾತ್ ವೋ ಸಭಿ ಕಾ ಪಿತ ಹೇ ಏಕ್. ಪರಮಪಿತ ಎಂದರೆ ಸರ್ವರ ತಂದೆ ಒಬ್ಬರೇ. ಬಚ್ಚೆ ಜಾನ್ತೆ ಹೇ ಹಮ್ ಪರಂಪಿತ ಕೆ ಸಾತ್ ಬೈಟೆ ಹೇ. ಪರಂಪಿತ ಪರಮಾತ್ಮ ನಾ ಮತ್ತು ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ವಿ. ಇಲ್ಲಿ ಪಾರ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಪಾರ್ಟ್ ಮಾಡ್ತೀವಿ. ಇದಾಗಿದೆ ಹೊಸ ರಚನೆ. ರಚಯಿತ ಬಾಬಾಯಂತೂ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಮಕ್ಕಳು ಇಂಥ ಪಾರ್ಟನ್ನ ಮಾಡಿದ್ರಿ. ಹಾಗೆಯೇ ನಹಿ ಜಾನ್ತೆ ತೆಕ್ಕಿ ಹಮ್ಮನೆ 84 ಜನ್ಮೋ ಕಾ ಚಕ್ರ ಲಗಾಯ ಹೇ. ಮದ್ದು ನಿಮಗೂ ಗೊತ್ತಿರಲಿಲ್ಲ, 84 ಜನ್ಮದ ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಅವೇ ತುಂಬ ಬಚ್ಚೋ ಸಹಿ ಬಾಪ್ ಬಾತ್ ಕರ್ತೆ ಹೇ ಜಿನೋನೆ 84 ಕಾ ಚಕ್ರ ಲಗಾಯ ಹೇ. ಬಾಬಾ ಯಾರು 84 ಜನ್ಮದ ಚಕ್ರವನ್ನು ಸುತ್ತಿ ಬಂದಿದ್ದಾರೆ ಆ ಆತ್ಮಗಳ ಜೊತೆನೆ ಮಾತನಾಡ್ತೀನಿ. ಸಬುತು 84 ಜನ್ಮ ನಹಿ ಲೇ ಸಕ್ತೆ ಹೇ. ಬಾಬುರ ಹೇಳ್ತಾರೆ 84 ಜನ್ಮ ಎಲ್ಲರೂ ತೆಗೆದುಕೊಳ್ಳೋದಿಲ್ಲ. 84 ಜನ್ಮದ ಚಕ್ರ ಹೇಗೆ ಸುತ್ತುತ್ತದೆ? ಇಲ್ಲಿ ಲಕ್ಷಾಂತರ ವರ್ಷದ ಮಾತೆಂತೂ ಇಲ್ಲ. ಪ್ರತಿ 5,000 ವರ್ಷಕ್ಕೊಮ್ಮೆ ಪಾರ್ಟನ್ನು ಮಾಡಬೇಕಾಗ್ತದೆ. ನಾವು ಪಾರ್ಟ್ದಾರಿಗಳಾಗಿದ್ದೀವಿ. ಎಲ್ಲರಿಗಿಂತ ಶ್ರೇಷ್ಠ ಭಗವಂತನದು ವಿಚಿತ್ರ ಪಾರ್ಟ್ ಆಗಿದೆ. ಆದರೆ ಬ್ರಹ್ಮ ವಿಷ್ಣು ಇವುದು ವಿಚಿತ್ರ ಪಾರ್ಟ್ ಎಂತೂ ಅಲ್ಲ. ಅವರನ್ನೂ ಸಹ 84 ಜನ್ಮದ ಚಕ್ರದಲ್ಲಿ ಬರಬೇಕಾಗ್ತದೆ. ಮತ್ತು ಶಂಕರನ ಪಾರ್ಟ್ ಎಂತೂ ಈ ಪ್ರಪಂಚದಲ್ಲಿ ಇಲ್ಲೇ ಇಲ್ಲ. ತ್ರಿಮೂರ್ತಿಗಳಿಗೆ ತೋರಿಸಲಾಗ್ತದೆ ಸ್ಥಾಪನಾ ವಿನಾಶ್ ಮತ್ತು ಪಾಲನೆ. ಚಿತ್ತಗಳ ಮೇಲೆ ತೋರಿಸಲಾಗ್ತದೆ
चित्त जो दिखाते हो उस पर समझाना है। संगम युग पर पुरानी दुनिया का विनाश तो होना ही है। संगम युग दिलिंतु हड़े प्रपंचद विनाश आगले बेको। प्रेरक ई अक्षर रॉन्ग आगे। जैसे कोई कहते हैं आज हमको बाहर जाने की प्रेरणा नहीं है, प्रेरणा यानी विचार। इवत्तिन दिवस नमगे होरगडे होगुवंत प्रेरणे इल्ल, अंदरे आ विचार नमगिल्ल। प्रेरणा का कोई और अर्थ नहीं है। परमात्मा कोई प्रेरणा से काम नहीं करता, ना प्रेरणा से ज्ञान मिल सकता है। बाबू रेतरे शिवाबा प्रेरणे मुखातर ऐनो माड़ोदिल्ल, प्रेरणेयिंद ज्ञान सिक्कोदिल्ल। बाबू बंदिरोदु ई कर्मेंद्रगळ मुखातर पाठ माड्ता इद्दारे। करन करावनहार बाबा आगिद्दारे, कराएंगे बच्चों से। मक्कळ मुखातर माडिस्तीनि, शरीर इल्लदे माडोदक्के साध्य इल्ल। ना ईश्वर बाप को ही जानते हैं। ऋषि मुनि आदि कहते थे हम ईश्वर को नहीं जानते, ना आत्मा को ना परमात्मा बाप को कोई भी ज्ञान नहीं है। बाबू हेल्तिदरे ईश्वर तंदे यारू तिळ्कोंडे इल्ल, ऋषि मुनिगळु ईश्वरनन्न तिळ्कोंडिल्ल, आत्मा परमात्मा तंदेयन्नु तिळ्कोंडिल्ल, याव ज्ञाननु ऋषि मुनिगळल्लि इल्ल। ಬಾಬೂರು ಮುಖ್ಯವಾಗಿ ಕ್ರಿಯೇಟರ್ ಡೈರೆಕ್ಟರ್, ಡೈರೆಕ್ಷನ್ ಅನ್ನು ಕೊಡ್ತೀನಿ, ಶ್ರೀಮತ ಕೊಡ್ತೀನಿ। ಮನುಷ್ಯಂಕಿ ಬುದ್ಧಿ ಮೇತೋ ಸರ್ವವ್ಯಾಪಿಕ ಜ್ಞಾನ ಹೇ, ಮನುಷ್ಯನ ಬುದ್ಧಿಯಲ್ಲಂತೂ ಪರಮಾತ್ಮ ಸರ್ವವ್ಯಾಪಿ ಅಂತ ಜ್ಞಾನ ಇದೆ। ತುಮ್ ಸಮಸ್ತೆ ಹೋ ಬಾಬಾ ಹಮಾರ ಬಾಬಾ ಹೇ, ಓ ಲೋಕ ಸರ್ವವ್ಯಾಪಿ ಕಹ ದೇತೆ ಹೇ ತೋ ಬಾಪ್ ಸಮಜಿ ನಹಿ ಸಕ್ತೆ। तुम समझते हो यह बेहद की बाप की फैमिली है। सर्वव्यापी कहने से फैमिली की खुशबू नहीं आती। इलेश बाबा तंदे ताई नौ मक्कलो बाबना वंश बाबना मनेतना फैमिली। परमात्मा सर्वव्यापी अंत हेळिदे आदरे फैमिली खुशबू बरोदिल्ल। शिवबाबनिगे निराकारि शिवबाबा अंत हेळलागुत्तदे। निराकारि आत्मगळ बाबा, ಶರೀರ ಇದ್ದಾಗ ಆತ್ಮ ಏನಂತ ಹೇಳ್ತದೆ ಬಾಬಾ ಅಂತ ಕೂಗ್ತದೆ। ಬಿಗರ್ ಶರೀರ ತೋ ಆತ್ಮ ಬೋಲ್ನ ಸಕೆ, ಶರೀರ ಇಲ್ಲ ಎಂದ್ರೆ ಆತ್ಮ ಮಾತನಾಡೋದಕ್ ಸಾಧ್ಯ ಇಲ್ಲ। ಭಕ್ತಿ ಮಾರ್ಗದಲ್ಲೂ ಕೂಗ್ತಾರೆ ಬಾಬಾ, ದುಃಖ ಹತ್ತ ಸುಖ ಕರ್ತ ಅಂತ ತಿಳ್ಕೊಂಡಿದ್ದಾರೆ। ಸುಖ ಎಂತೂ ಸುಖಧಾಮದಲ್ಲಿ ಇದೆ, ಶಾಂತಿ ಶಾಂತಿಧಾಮದಲ್ಲಿ ಸಿಗುವುದು। ಈ ಕಲಿಯುಗದಲ್ಲಂತೂ ದುಃಖ, ಈ ಜ್ಞಾನ ನಿಮಗೆ ಸಂಗಮ ಯುಗದಲ್ಲಿ ಸಿಗ್ತದೆ। ಈ ಸಂಗಮ ಯುಗ ಎಂದರೆ ಹಳೆಯದು ಮತ್ತು ಹೊಸದು ಇವೆರಡರ ಮಧ್ಯೆ। ಬಾಬೂರು ಯಾವಾಗ ಬರ್ತಾರೆ ಎಂದೇ ಯಾವಾಗ ಹೊಸ ಪ್ರಪಂಚದ ಸ್ಥಾಪನೆ ಆಗಬೇಕು, ಹಳೆ ಪ್ರಪಂಚದ ವಿನಾಶ ಆಗಬೇಕು, ಆಗ ಬಾಬಾ ಬರ್ತಾರೆ। ಪೆಹಲೆ ಹಮೇಶಾ ಕೇನಾ ಚಾಹಿಯೆ ನಯಿ ದುನಿಯಾಕಿ ಸ್ಥಾಪನಾ। ಪೆಹಲೆ ಪುರಾಣಿ ದುನಿಯಾ ಕಾ ವಿನಾಶ ಕೇನಾ ರಾಂಗ್ ಹೋ ಜಾತಾ ಹೇ। ಮೊದಲು ಸಂಗಮ ಯುಗದಲ್ಲಿ ಬಾಬಾ ಬಂದಾಗ ಏನ್ ಮಾಡ್ತಾರೆ, ಹೊಸ ಪ್ರಪಂಚದ ಸ್ಥಾಪನೆ, ಮಕ್ಕಳನ್ನ ತಯಾರು ಮಾಡ್ತಾರೆ, ಆಮೇಲೆ ಹಳೆ ಪ್ರಪಂಚದ ವಿನಾಶ। ಇಲ್ಲ ಅಂದ್ರೆ ಮೊದಲೇ ವಿನಾಶ ಅಂತ ಹೇಳಿದ್ದೆ, ಆದರೆ ಅದು ರಾಂಗ್। ಅಭಿ ತುಮಕೋ ಬೇಹದ್ ಕಿ ನಾಟಕ್ ಕಿ ನಾಲೆಜ್ ಮಿಲ್ತಿ ಹೇ। ಬಾಬೋರೀಗ ಬೇಹದ್ದಿನ ನಾಟಕದ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ। जैसे उस नाटक में एक्ट्रेस आते हैं तो घर से साधारण कपड़े पहनकर आते हैं, फिर नाटक में आकर कपड़े बदलते हैं, फिर नाटक पूरा हुआ तो वो कपड़े उतार कर घर जाते हैं। यहाँ तुम आत्माओं को घर से अशरीरी आना होता है, यहाँ आकर यह शरीर रूपी कपड़े पहनते हो। हरेक को अपना अपना पार्ट मिला हुआ है, यह है बेहद का नाटक। ಬಾಬು ರೇಳ್ತಾರೆ ನಾಟಕ ಮಾಡುವಂತ ಕಂಪ್ನಿಗೆ ಬರಬೇಕಾದಾಗ ಬೇರೆ ಡ್ರೆಸ್ ಹಾಕೊಂಡು ಬಂದು ಆಮೇಲೆ ಪಾತ್ರಕ್ಕನುಸಾರ ವಿಧ ವಿಧ ಡ್ರೆಸ್ ಅನ್ನ ಮಾಡ್ಕೊಳ್ತಾರೆ। ವಾಪಸ್ ಹೋಗ್ಬೇಕಾದಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಹೋಗ್ತಾರೆ। ಅದೇ ರೀತಿಯಾಗಿ ನೀವು ಆತ್ಮಗಳು ಪರಮಧಾಮದಿಂದ ನಿರಾಕಾರಿ ರೂಪದಲ್ಲಿ ಬಂದಿದ್ರಿ, ಇಲ್ಲಿ ಬಂದ ಮೇಲೆ ಶರೀರ ರೂಪಿ ವಸ್ತ್ರವನ್ನ
ತೊಟ್ಕೊಂಡಿದ್ರಿ, ಮತ್ತೆ ಈಗ ಮನೆಗೆ ಅಶರೀರಿಯಾಗಿ ಹೋಗ್ತೀರಿ. ಎಲ್ಲರಿಗೂ ತಮ್ಮದೇ ಆದ ಪಾರ್ಟ್ ಸಿಕ್ಕಿದೆ. ಇದು ಬೇಹದ್ದಿನ ನಾಟಕ. ಅಭಿ ಯೇ ಬೇಹದ್ ಕಿ ಸಾರಿ ದುನಿಯಾ ಪುರಾನಿ ಹೇ ಫಿರ್ ಹೋಗಿ ನಯಿ ದುನಿಯಾ. ಈಗಂತೂ ಇದು ಬೇಹದ್ದಿನ ಪ್ರಪಂಚ ಹಳೆಯದಾಗಿದೆ, ಆಮೇಲೆ ಹೊಸ ಪ್ರಪಂಚ ಆಗ್ತದೆ. ಒಬೋ ಚೋಟಿ ಹೇ ಏಕ ಧರಮ್ ಹೇ ತುಮ್ ಬಚ್ಚೋ ಕೋ ಇಸ್ ಪುರಾನಿ ದುನಿಯಾ ಸೆ ನಿಕಲ್ ಫಿರ್ ಹದ್ ಕಿ ದುನಿಯಾ ಮೇ ನಯಿ ದುನಿಯಾ ಮೇ ಆನಾ ಹೇ ಕ್ಯೋಂಕಿ ವಹಾಂ ಹೇ ಏಕ ಧರಮ್. ಈ ಹಳೆ ಪ್ರಪಂಚದಿಂದ ದೂರ ಆಗ್ತೀರಿ, ಮತ್ತೆ ಹೊಸ ಪ್ರಪಂಚಕ್ಕೆ ಎಲ್ಲಿ ಒಂದು ಧರ್ಮ ಇದೆ ಅಲ್ಲಿ ಬರ್ತೀರಿ. ಅನೇಕ ಧರ್ಮ ಅನೇಕ ಮನುಷ್ಯ ಹೋನೆ ಸೆ ಬೇಹದ್ ಹೋ ಜಾತಿ ಹೇ ವಹಾಂ ತೋ ಹೇ ಏಕ ಧರ್ಮ ತೋಡೆ ಮನುಷ್ಯ. ದ್ವಾಪರ ಯುಗದಿಂದ ಅನೇಕ ಧರ್ಮ ಅನೇಕ ಮನುಷ್ಯರು, ಆಗ ಬೇಹದ್ದಿನ ಸ್ಟೇಜ್ ಬಂದ್ಬಿಡ್ತದೆ. ಈಗೆಂತೂ ಸತ್ಯಯುಗದಲ್ಲಿ ಒಂದೇ ಧರ್ಮ, ಸ್ವಲ್ಪೇ ಮನುಷ್ಯರು. ಏಕ ಧರ್ಮಕ್ಕೆ ಸ್ಥಾಪನಾ ಕೇಳಿ ಆನಾ ಪಡ್ತಾ ಹೇ ತುಮ್ ಬಚ್ಚೆ ಈ ಬೇಹದ್ಗೆ ನಾಟಕ್ಕೆ ರಾಜಕೋ ಸಮಸ್ತೆ ಹೋಗಿ ಯ ಚಕ್ರ ಕೈಸೆ ಫಿರ್ತಾ ಹೇ. ಈ ಬೇಹದ್ದಿನ ನಾಟಕದ ರಹಸ್ಯವನ್ನ ತಿಳ್ಕೊಂಡಿದ್ದೀರಿ. ಈ ಚಕ್ರ ಯಾವ ರೀತಿ ಸುತ್ತದೆ? ಈ ಸಮಯ ಜೋ ಕುಚ್ ಪ್ರಾಕ್ಟಿಕಲ್ ಮೇ ಹೋತಾ ಹೇ ಉಸ್ಕಾ ಹಿ ಫಿರ್ ಭಕ್ತಿ ಮಾರ್ಗ ಮೇ ತ್ಯೋಹಾರ್ ಮನಾತೆ ಹೇ. ಸಂಗಮ ಯುಗದಲ್ಲಿ ಯಾವುದು ಪ್ರಾಕ್ಟಿಕಲ್ ನಲ್ಲಿ ನಡೀತದೆ ಅದು ಭಕ್ತಿ ಮಾರ್ಗದಲ್ಲಿ ಹಬ್ಬದ ರೂಪದಲ್ಲಿ ಆಚರಿಸಲಾಗುವುದು. ನಂಬರ್ ವಾರ್ ಕೌನ್ ಕೌನ್ ಸೆ ತ್ಯೋಹಾರ್ ಹೇ ಯಾವಿ ತುಂಬಚ್ಚೆ ಜಾನ್ತೆ ಹೋ. ಯಾವ ಯಾವ ಹಬ್ಬಗಳಿದೆ ನಂಬರ್ ವಾರ್ ಅದನ್ನ ನೀವು ತಿಳ್ಕೊಂಡಿದ್ದೀರಿ. ಊಂಚತೆ ಊಂಚು ಭಗವಾನ್ ಶಿವ ಬಾಬಾ ಕಿ ಜಯಂತಿ ಕೆ ಹೆಂಗೆ. ಎಲ್ಲರಿಗಿಂತ ಶ್ರೇಷ್ಠವಾದ ಶುಭಾಬನ ಜಯಂತಿಗೆ ಮಹಿಮೆ ಮಾಡಲಾಗ್ತದೆ. ಜಬ್ ಆಯೇ ತಬ್ ಫಿರ್ ಅವ್ರ ತ್ಯೋಹಾರ್ ಬನೆ. ಯಾವಾಗ ಶುಭಾಬ ಬರ್ತದೆ ಆಗ ಬೇರೆ ಹಬ್ಬಗಳು ಬರ್ತವೆ. ಶುಭಾಬ ಪೆಹಲೆ ಪೆಹಲೆ ಆಕರ್ ಗೀತಾ ಸುನಾತೆ ಹೇ ಅರ್ಥಾತ್ ಆದಿ ಮಧ್ಯ ಅಂತ ಕಾ ಜ್ಞಾನ ಸುನಾತೆ ಹೇ ಯೋಗ ಬಿ ಸಿಖಾತೆ ಹೇ. ಎಲ್ಲದಕ್ಕಿಂತ ಮೊದಲು ಶುಭಾಬ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತಾರೆ, ಯೋಗನೂ ಕಲಿಸ್ಕೊಡ್ತಾರೆ, ಜೊತೆ ಜೊತೆಗೆ ನಿಮ್ಗೆ ಓದಿಸ್ತೀನಿ ಅಂತ ಬಾಬ ಹೇಳ್ತಾರೆ. ತೋ ಪೆಹಲೆ ಪೆಹಲೆ ಬಾ ಪಾಯ ಶಿವ ಜಯಂತಿ ಹುಯಿ ಫಿರ್ಕೆ ಹೆಂಗೆ ಗೀತಾ ಜಯಂತಿ. ಆತ್ಮಾವೋಕೋ ಜ್ಞಾನ ಸುನಾತೆ ಹೇ ತೋ ಗೀತಾ ಜಯಂತಿ ಹೋಗೈ. ಬಾಬುನ ಹೇಳ್ತೀನಿ ಶಿವ ಜಯಂತಿ ಫಸ್ಟು, ಆಮೇಲೆ ಗೀತಾ ಜಯಂತಿ. ಆತ್ಮಗಳಿಗೆ ಬಾಬಾ ಜ್ಞಾನ ತಿಳಿಸ್ಕೊಡ್ತಾರೆ, ಅದೇ ಗೀತಾ ಜಯಂತಿ. ತುಂಬಚ್ಚೆ ವಿಚಾರಕರ್ ತ್ಯೋಹಾರೋ ಕಾ ನಂಬರ್ ವಾರ್ ಲಿಖೋ ಇನ್ ಬಾತೋ ಕೋ ಸಮಜೆಂಗೇ ಭೀ ಅಪನೇ ಧರ್ಮ ಕೇ. ಹರೇಕ ಕೋ ಅಪನಾ ಧರ್ಮ ಪ್ಯಾರಾ ಲಗ್ತಾ ಹೇ ದೂಸರೆ ಧರ್ಮ ವಾಲೋ ಕಿ ಬಾತಿ ನಹಿ ಬಲ್ ಕಿಸ್ಕೋ ದೂಸರಾ ಧರ್ಮ ಪ್ಯಾರಾ ಹೋ ಭೀ ಪರಂತು ಉಸ್ಮೇ ಆನಾ ಸಕೆ. ಎಲ್ಲರಿಗೂ ತಮ್ಮದೇ ಧರ್ಮ ಪ್ರಿಯ ಧರ್ಮ, ಬೇರೆ ಧರ್ಮದಲ್ಲಿ ಅಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಸ್ವರ್ಗಮೇ ಅವ್ರ ಧರ್ಮವಾಲೆ ತೋಡೆ ಹಿ ಆಸಕ್ತಿ ಹೇ. ಸ್ವರ್ಗದಲ್ಲಿಂತೂ ಬೇರೆ ಧರ್ಮದವರಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಜಾಡ್ ಮೇ ಬಿಲ್ಕುಲ್ ಸಾಫ್ ಹೇ ಜೋ ಜೋ ಧರ್ಮ ಜಿಸ್ ಸಮಯ ಆತೆ ಹೇ ಫಿರ್ ಉ ಸಮಯ ಆಯಂಗೆ. ಬಾಬಾವ್ರು ಹೇಳ್ತಾರೆ ಈ ವೃಕ್ಷದಲ್ಲಿ ಎಲ್ಲ ಸಾಫ್ ಆಗಿ ತೋರಿಸಲಾಗಿದೆ. ಯಾವ್ಯಾವ ಧರ್ಮದವರು ಯಾವ ಸಮಯದಲ್ಲಿ ಬರ್ತಾರೆ ಅದನ್ನ ಮತ್ತೆ ಅದೇ ಸಮಯಕ್ಕೆ ಬರ್ತಾರೆ. ಪೆಹಲೆ ಬಾ ಪಾತೆ ಹೇ ವಹಿ ಆಕರ್ ರಾಜ್ಯೋಗ ಸಿಕ್ಲಾತೆ ಹೇ ತೋ ಕೆಹೆಂಗಿ ಶಿವ ಜಯಂತಿ ಸೋ ಫಿರ್ ಗೀತಾ ಜಯಂತಿ ಫಿರ್ ನಾರಾಯಣ ಜಯಂತಿ ಓ ತೋ ಹೋ ಜಾತ ಸತ್ಯೋಗ ಓ ಬಿ ಲಿಖನಾ ಬಡೇ ಲಿಖನಾ ಪಡೇ ನಂಬರ್ ವಾರ್ ಏ ಜ್ಞಾನ ಕಿ ಬಾತೆ ಹೇ. ಬಾಬೂರೀಗ ಮೊದಲು ನಿಮ್ಗೆ ರಾಜ್ಯೋಗ ಕಲಿಸ್ಕೊಡ್ತೀನಿ. ಶಿವ ಜಯಂತಿ ಆದ ಮೇಲೆ ಈಗ ಜ್ಞಾನ ತಿಳಿಸ್ಕೊಡ್ತಾರೆ, ಗೀತಾ ಜಯಂತಿ. ಅದಾದ್ಮೇಲೆ ನಾರಾಯಣನ ಪದವಿ ಸಿಗ್ತದೆ, ನಾರಾಯಣ ಜಯಂತಿ. ಆದ್ದರಿಂದ ಇದನ್ನೆಲ್ಲ ಬರೀರಿ, ಶಿವ ಜಯಂತಿ, ಗೀತಾ ಜಯಂತಿ, ನಂತರ ನಾರಾಯಣ ಜಯಂತಿ. ನಂಬರ್ ವಾರಾಗಿ ಬರೀರಿ. ಶಿವ ಜಯಂತಿ ಕಬ್ ಹುಯಿ ಓ ಬಿ ಪತಾ ನಹಿ ಹೇ. ಶಿವ ಜಯಂತಿ ಯಾವಾಗ ಆಗ್ತದೆ ಯಾರಿಗೂ ಗೊತ್ತಿಲ್ಲ. ಜ್ಞಾನ ಸುನಾಯ ಬಾಬು ಅವ್ರು ಹೇಳ್ತಿದ್ದಾರೆ, ಯಶ್ ಬಾಬಾ ಜ್ಞಾನ ಎಂತ ತಿಳಿಸ್ಕೊಡ್ತಾ ಇದ್ದಾರೆ.
जिसको गीता कहा जाता है फिर विनाश भी होता है। ನಾನೆಂತು ಬಾಬಾ ತಿಳಿಸ್ಕೊಟ್ರು ಅದಕ್ಕೇನೆ ಗೀತೆ ಅಂತ ಹೇಳಲಾಗ್ತದೆ, ಆಮೇಲೆ ವಿನಾಶ ಆಗ್ತದೆ. ಜಗತ್ತಂಬಾ ಆದಿಕಿ ಜಯಂತಿ ಕಾ ಕೊಯಿ ಹಾಲಿಡೇ ನಹಿ ಹೇ, ಜಗತ್ತಂಬಾ ಸರಸ್ವತಿಯ ಹಾಲಿಡೇ ಅಂತೂ ಇಲ್ಲ. ಮನುಷ್ಯ ಕಿಸಿಕಿ ಭೀ ತಿಥಿ ತಾರೀಖ ಆದಿಕೋ ಬಿಲ್ಕುಲ್ ನಹಿ ಜಾನ್ತೆ ಹೇ, ಮನುಷ್ಯರಿಗೆ ಯಾವುದೇ ತಿಥಿ ತಾರೀಖ ಯಾವುದು ಗೊತ್ತಿಲ್ಲ. ಲಕ್ಷ್ಮೀನಾರಾಯಣ್ ರಾಮ ಸೀತಾಕೆ ರಾಜ್ಯಕ್ಕೂ ಹಿ ನಹಿ ಜಾನ್ತೆ, ಲಕ್ಷ್ಮೀನಾರಾಯಣ ರಾಮ ಸೀತೆಯ ರಾಜ್ಯನೇ ಗೊತ್ತಿಲ್ಲ. 2500 ವರ್ಷ ಮೇ ಜೊ ಆಯಿ ಹೇ ಉನ್ಕೋ ಜಾನ್ತೆ ಹೇ, ಪರಂತು ಉನ್ಸೆ ಪೇಲೆ ಜೊ ಆದಿ ಸನಾತನ್ ದೇವಿ ದೇವತಾತೆ ಉನ್ಕೋ ಕಿತನಾ ಸಮಯ ಹುವಾ ಕುಚ್ ನಹಿ ಜಾನ್ತೆ, 5000 ವರ್ಷ ಸೇ ಬಡಾ ಕಲ್ಪ ತೋ ಹೋನಾ ಸಕೆ, 5000 ವರ್ಷಕ್ಕಿಂತ ಇನ್ ದೊಡ್ಡ ಯಾವುದೇ ಕಲ್ಪ ಇಲ್ಲ. ಆದಾ ತರಫ್ ತೋ ಡೇರ್ ಸಂಖ್ಯ ಆಗಯಿ ಬಾಕಿ ಆದಾಮೆ ಇನ್ಕಾ ರಾಜ, ಫಿರ್ ಜಾಸ್ತಿ ವರ್ಷೋ ಕಾ ಕಲ್ಪ ಹೋ ಕೈಸೆ ಸಕ್ತ, 84 ಲಾಖ ಜನಂ ಭಿ ನಹಿ ಹೋ ಸಕ್ತೆ. ಓ ಲೋಕ ಸಮಸ್ತೆ ಹೇ ಕಲಿಯುಗಕ್ಕೆ ಆಯು ಲಾಖೋ ವರ್ಷ ಹೇ, ಬಾಬೋರ್ ಹೇಳ್ತಿದ್ದಾರೆ 5000 ವರ್ಷಕ್ಕಿಂತ ಇನ್ನು ದೊಡ್ಡ ಕಲ್ಪ ಇಲ್ಲ. ಅರ್ಧ ಕಲ್ಪದಲ್ಲಿ ರಾಶಿ ರಾಶಿ ಮನುಷ್ಯರು, ಇನ್ನು ಅರ್ಧ ಕಲ್ಪದಲ್ಲಿ ಸತ್ಯುಗದ ರಾಜ್ಯ. ಅದಕ್ಕಿಂತ ಜಾಸ್ತಿ ವರ್ಷದ ಕಲ್ಪ ಇಲ್ಲ, 84 ಲಕ್ಷ ಜನ್ಮಗಳೂ ಇಲ್ಲ. ಕಲಿಯುಗದ ಆಯುಷ್ಯು ಲಕ್ಷಾಂತರ ವರ್ಷ ಇಲ್ಲ. ಮನುಷ್ಯರು ಅಂಧಕಾರದಲ್ಲಿ ಇದ್ದಾರೆ. ಕಹಾ ಸಾರಾ ಡ್ರಾಮಾ 5000 ವರ್ಷಕ, ಕಹಾ ಸಿರಫ್ ಕಲಿಯುಗಕ್ಕೆ ಕೇತೇಕಿ ಅಭಿ 40000 ವರ್ಷ ಶೇಷ. ಟೋಟಲ್ ಇಡೀ ಸೃಷ್ಟಿ ನಾಟಕ ಡ್ರಾಮಾನೇ 5000 ವರ್ಷದ್ದು ಎಲ್ಲಿದೆ? ಇವರು ಹೇಳುವಂತೆ ಕಲಿಯುಗದಲ್ಲಿ 40000 ವರ್ಷ ಉಳಿದಿದೆ ಅಂತ ಎಲ್ಲಿ? ಜಬ್ ಲಡಾಯಿ ಲಗ್ತಿ ಹೇ ತೋ ಸಮಸ್ತೆ ಹೇ ಭಗವಾನ್ ಕೋ ಆನಾ ಚಾಹಿಯೆ, ಲೇಕಿನ್ ಭಗವಾನ್ ಕೋ ತೋ ಆನಾ ಚಾಹಿಯೆ ಸಂಗಮ್ ಪರ್, ಯುದ್ಧ ಆದಾಗ ಭಗವಂತ ಬರ್ಬೇಕು ಅಂತ ಹೇಳ್ತಾರೆ ಬಾಬೋದ ಸಂಗಮ ಯುಗದಲ್ಲಿ ಬರ್ತಾರೆ. ಮಹಾಭಾರತ ಲಡಾಯಿ ತೋ ಲಗ್ತಿ ಹಿ ಹೇ ಸಂಗಮ್ ಪರ್, ಮಹಾಭಾರತ ಯುದ್ಧನೂ ಸಂಗಮ ಯುಗದಲ್ಲೇನೇ ಆಗ್ತದೆ. ಬಾಪ್ ಕೇತೆ ಹೇ ಮೈ ಬಿ ಕಲ್ಪ ಕಲ್ಪ ಸಂಗಮ್ಯುಪರ್ ಆತಾ ಹೂ, ಬಾಪ್ ಆಯಂಗೆ ನಯಿ ದುನಿಯಾ ಕಿ ಸ್ಥಾಪನಾ ಪುರಾಣಿ ದುನಿಯಾ ಕಾ ವಿನಾಶ್ ಕರಾನೆ, ಬಾಬೋರು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರ್ತಾರೆ, ಹೊಸ ಪ್ರಪಂಚದ ಸ್ಥಾಪನೆ ಹಳೆ ಪ್ರಪಂಚದ ವಿನಾಶ ಮಾಡ್ತಾರೆ. ನಯಿ ದುನಿಯಾ ಕಿ ಸ್ಥಾಪನಾ ಹೋಗಿತೋ ಪುರಾಣಿ ದುನಿಯಾ ಕಾ ವಿನಾಶ್ ಜರೂರ್ ಹೋಗಾ, ಇಸ್ಕೆ ಲಿಯೇ ವೋ ಲಡಾಯಿ ಹೇ, ಹಳೆ ಪ್ರಪಂಚದ ವಿನಾಶ, ಹೊಸ ಪ್ರಪಂಚದ ಸ್ಥಾಪನೆ, ಅದಕ್ಕೋಸ್ಕರನೇ ಈ ಮಹಾಭಾರತದ ಯುದ್ಧ. ಇಸ್ಮೇ ಶಂಕರ್ ಕಿ ಪ್ರೇರಣಾ ಆದಿಕ್ಕೆ ತೋ ಕೊಯಿ ಬಾತ್ ನಹಿ, ಶಂಕರನ ಮಾತೇ ಇಲ್ಲ. ಬಾಬೋರ್ ತಿಳಿಸ್ಕೊಡ್ತಾ ಇದ್ದಾರೆ ಹಳೆ ಪ್ರಪಂಚದ ವಿನಾಶ ಇದರಲ್ಲಿ ಶಂಕರನ ಪ್ರೇರಣೆ ಮಾತೇ ಇಲ್ಲ. ಅಂಡರ್ಸ್ಟೂಡ್ ಪುರಾಣಿ ದುನಿಯಾ ಕಲಾಸ್ ಹೋ ಜಾಯೇಗಿ, ಮಕಾನಾದಿ ತೋ ಅರ್ಥಕ್ವೇಕ್ ಮೇ ಸಬ್ ಕಲಾಸ್ ಹೋ ಜಾಯೇಂಗೆ, ಕ್ಯೋಂಕಿ ನಯಿ ದುನಿಯಾ ಚಾಹಿಯೇ ನಯಿ ದುನಿಯಾ ತಿ ಜರೂರ್, ಮನೆಗಳೆಲ್ಲ ಭೂಕಂಪದಲ್ಲಿ ಬಿದ್ದೋಗ್ಬಿಡ್ತವೆ, ಕಲಾಸ್ ಆಗ್ಬಿಡ್ತದೆ. ಯಾಕೆಂದರೆ ಹೊಸ ಪ್ರಪಂಚ ತಯಾರು ಮಾಡಬೇಕು, ಹೊಸ ಪ್ರಪಂಚ ಎಂತೂ ಅವಶ್ಯವಾಗಿ ಬಂದೇ ಬರ್ತದೆ. ದೆಹಲಿ ಪರಿಸ್ಥಾನ ಆಗಿತ್ತು, ಜಮುನಾ ದಡದ ಮೇಲಿತ್ತು, ಲಕ್ಷ್ಮೀನಾರಾಯಣದ ರಾಜ್ಯ ಇತ್ತು, ಚಿತ್ರನೂ ಇದೆ. ಲಕ್ಷ್ಮೀನಾರಾಯಣಕ್ಕೂ ಸ್ವರ್ಗ ಕಾಹಿ ಕೆಹೆಂಗೆ, ತುಮ್ ಬಚ್ಚೋನೇ ಸಾಕ್ಷಾತ್ಕಾರ ಭೀ ಕಿಯಾ ಹೇ ಕಿ ಕೈಸೆ ಸ್ವಯಂ ಹೋತಾ ಹೇ, ಈ ಸಬ್ ಪಾಯಿಂಟ್ಸ್ ಬಾಬಾ ರಿವೈಸ್ ಕರಾತೆ ಹೇ. ಅಚ್ಛಾ ಪಾಯಿಂಟ್ಸ್ ಯಾದ ನಹಿ ಪಡ್ತಿ ಹೇ ತೋ ಬಾಬಾ ಕೋ ಯಾದ ಕರೋ, ಸ್ವಯಂವರ ಇತ್ಯಾದಿ ಸಾಕ್ಷಾತ್ಕಾರನ ಮಕ್ಕಳು ಮಾಡ್ಕೊಂಡಿದ್ದೀರಿ, ಪಾಯಿಂಟ್ಸ್ಗಳನ್ನ ಬಾಬಾ ರಿವೈಸ್ ಮಾಡ್ತಾ ಇರ್ತಾರೆ. ನಿಮ್ಗೆ ಪಾಯಿಂಟ್ಸ್ ನೆನಪಿರೋದಿಲ್ವಾ? ಹೋಗ್ಲಿ ಬಾಬಾ ನೆನಪು ಮಾಡಿ. ಬಾಪಾ ಭೂಲ್ ಜಾತೆ ಹೇ ತೋ ಟೀಚರ್ ಕೋ ಯಾದ ಕರೋ, ಬಾಪ್ ತಂದೆಯನ್ನ ಮರ್ತು ಬಿಟ್ರಿ ಅಂದ್ರೆ ಟೀಚರ್ನಾದ್ರೂ ನೆನಪು ಮಾಡಿ. ಟೀಚರ್ ಜೋ ಸಿಕ್ಲಾತೆ ಹೇ ಓ ಬಿ ಜರೂರ್ ಯಾದ ಆಯೇಗೇ ನಾ, ಟೀಚರ್ ಬಿ ಯಾದ ರಹೇಗಾ, ನಾಲೆಜ್ ಬಿ ಯಾದ ರಹೇಗಿ. ಟೀಚರು ನೆನ್ಪಿಟ್ಕೋಬಹುದು, ಟೀಚರಿನ ಜೊತೆಗೆ ಈ ಜ್ಞಾನನು ನೆನ್ಪಿಟ್ಕೋಬಹುದು. ಉದ್ದೇಶ ಬಿ ಬುದ್ಧಿ ಮೇ ಹೇ ಯಾದ ರಕ್ನಾ ಹಿ ಪಡೆ, ಕ್ಯೋಂಕಿ ತುಮಾರಿ ಸ್ಟೂಡೆಂಟ್ ಲೈಫೇನಾ, ಬಾಬುನ್ ಹೇಳ್ತಾರೆ ಈಗ ನಿಮ್ದು ವಿದ್ಯಾರ್ಥಿ ಜೀವನ. ಯ ಬಿ ಜಾನ್ತೆ ಹೋ ಜೋ ಹಮ್ಕೋ ಪಡಾತೆ ಹೇ ಓ ಹಮಾರ ಬಾಪ ಬಿ ಹೇ, ಲೌಕಿಕ ಬಾಪ್ ಕೊಯಿ ಗುಮ್ ನಹಿ ಹೋ ಜಾತಾ ಹೇ. ಬಾಬಾ ಈಗ ನಮ್ಗೆ ಓದಿಸ್ತಾ ಇದ್ದಾರೆ, ಅವ್ರು ನಮ್ಮ ತಂದೆ, ಲೌಕಿಕ ತಂದೆ.
ಇದ್ದೇ ಇರ್ತದೆ ಲೌಕಿಕ ಪಾರಲೌಕಿಕ ಮತ್ತು ಅಲೌಕಿಕ ತಂದೆ. ಲೌಕಿಕ ಬಾಪ್ನಿಂದ ಆಸ್ತಿ ಅಂತೂ ಸಿಗ್ತದೆ ಅಂತ ತಕ್ಕ ನೆನ್ಪಿಟ್ಕೊಳ್ತಾರೆ. ಶರೀರ ಚೋಡಾ ಫಿರ್ ದೂಸಾ ಬಾಪ್ ಮಿಲ್ ತಾಹಿ. ಈ ಶರೀರ ಬಿಟ್ಟ ಮೇಲೆ ಇನ್ನೊಂದು ತಂದೆ ಸಿಗ್ತದೆ. ಜನ್ಮ ಬೈ ಜನ್ಮ ಲೌಕಿಕ ತಂದೆ ಸಿಗ್ತದೆ. ಪಾರಲೌಕಿಕ ಬಾಪ್ ಕೋ ಭಿ ದುಃಖ ಸುಖಮೇ ಯಾದ್ ಕರ್ತೆ ಹೇ. ಪಾರಲೌಕಿಕ ತಂದೆಯನ್ನ ದುಃಖ ಸುಖದಲ್ಲಿ ನೆನಪು ಮಾಡ್ತಾರೆ. ಬಚ್ಚಾ ಮಿಲಾ ತೋ ಕೆಹೆಂಗೆ ಈಶ್ವರನೇ ಬಚ್ಚಾ ದಿಯಾ. ಬಾಕಿ ಪ್ರಜಾಪಿತ ಬ್ರಹ್ಮ ಕೋ ಕ್ಯೋ ಯಾದ್ ಕರೆಂಗೆ. ಇನ್ಸೆ ಕುಚ್ ಮಿಲ್ತಾ ಥೋಡೇ ಹೀ ಹೇ. ಇನ್ಕೋ ಅಲೌಕಿಕ ಕಹಾ ಜಾತಾ ಹೇ. ಬಾಬೋರೇ ಹೇಳ್ತಾರೆ ಅಲೌಕಿಕ ಪ್ರಜಾಪಿತ ಬ್ರಹ್ಮನಿಂದ ಏನೇನೂ ಸಿಕ್ಕೋದಿಲ್ಲ. ಆಮೇಲೆ ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ. ತುಮ್ ಜಾನ್ತೆ ಹೋ ಹಮ್ ಬ್ರಹ್ಮ ದ್ವಾರ ಶಿವ ಬಾಬಾ ಸೇ ವಸ ಲೇ ರಹೇ ಹೇ. ನಾವೀಗ ಬ್ರಹ್ಮನ ಮುಖಾಂತರ ಶಿವ ಬಾಬನಿಂದ ಆಸ್ತಿ ತೆಗೆದುಕೊಳ್ತಾ ಇದೀವಿ. ಜೈಸೆ ಹಮ್ ಪಡ್ತೇ ಹೇ ಯೇ ರಥ ಬಿ ನಿಮಿತ್ಯ ಬನಾ ಹುವಾ ಹೇ. ನಾವು ಯಾವ ರೀತಿ ಓದ್ತೀವಿ ಈ ಬ್ರಹ್ಮನ ರಥನು ನಿಮಿತ್ಯ ಆಗಿದೆ. ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ಶರೀರವನ್ನ ಬಾಬಾ ರಥ ಆಗಿ ತೆಗೆದುಕೊಂಡಿದ್ದಾರೆ. ಆ ರಥಕ್ಕೂ ಹೆಸರನ್ನ ಇಡ್ಲಾಗ್ತದೆ. ಇದು ಬೇಹದ್ದಿನ ಸನ್ಯಾಸ. ರಥ ಎಂತೂ ಕಾಯಂ ಆಗಿರ್ತದೆ. ಬಾಕಿ ಕಾ ಠಿಕಾನ ನಹೀ ಹೇ. ಚಲತೆ ಚಲತೆ ಫಿರ್ ಬಾಗಂತಿ ಹೋ ಜಾತೆ ಯಾ ರಥ ತೋ ಮುಕರರ್ ಹೇ ಡ್ರಾಮಾನುಸಾರ್ ಇನ್ಕೋ ಕಹಾ ಜಾತಾ ಹೇ ಭಾಗ್ಯಶಾಲಿ ರಥ. ಕೆಲವು ಮಕ್ಕಳು ನಡೀತಾ ನಡೀತಾ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಈ ಬ್ರಹ್ಮನ ರಥ ಎಂತೂ ಫಿಕ್ಸ್ ಆಗಿದೆ. ಭಾಗ್ಯಶಾಲಿ ರಥ ಅಂತ ಮಹಿಮೆ ಮಾಡಲಾಗ್ತದೆ. ಎಲ್ಲರಿಗೂ ಭಾಗ್ಯಶಾಲಿ ರಥ ಅಂತ ಹೇಳೋದಿಲ್ಲ. ಭಾಗ್ಯಶಾಲಿ ರಥ ಒಬ್ಬ ತಂದೆಗೆನೆ ಹೇಳಾಗ್ತದೆ. ಜಿಸ್ಮೆ ಬಾಪ್ ಆಕರ್ ಜ್ಞಾನ ದೇತೆ ಹೇ. ಈ ಭಾಗ್ಯಶಾಲಿ ರಥದಲ್ಲೇ ಬಾಬಾ ಬಂದು ಜ್ಞಾನ ಕೊಡ್ತಾರೆ, ಸ್ಥಾಪನೆಯ ಕಾರ್ಯ ಮಾಡ್ತಾರೆ. ತುಮ್ ಭಾಗ್ಯಶಾಲಿ ರಥ ನಹಿಟೇರೆ ತುಮಕೋ ಆತ್ಮ ಈ ಸತಮೆ ಬೈಟ್ ಪಡ್ತಿ ಹೇ. ಬೇರೆ ನಾವು ಯಾರಿಗೂ ಭಾಗ್ಯಶಾಲಿ ರಥ ಅಂತ ಹೇಳೋದಿಲ್ಲ. ನಮ್ಮ ಆತ್ಮ ಈ ರಥದಲ್ಲಿ ಕುಳಿತು ಓದ್ತಾ ಇದೆ. ಆತ್ಮ ಪವಿತ್ರ ಆಗ್ತದೆ. ಇಸ್ತಿಯೇ ಬಲಿಹಾರಿ ಇಸ್ ತನ್ಕಿ ಹೇ ಜೋ ಇಸ್ನು ಬೈಟ್ ಪಡಾತೆ ಹೇ. ಯಾ ಅಂತಿಮ ಜನಂ ಬಹುತ್ ವ್ಯಾಲ್ಯೂಬಲ್ ಹೇ ಫಿರ್ ಶರೀರ್ ಬದಲ್ ನಮ್ ದೇವತಾ ಬನ್ ಜಾಯಂಗೆ. ಈ ಅಂತಿಮ ಜನಮ ಬಹಳ ಅಮೂಲ್ಯವಾಗಿದೆ. ಪುನಃ ಶರೀರ ಬಿಟ್ಟು ಬೇರೆ ದೇವತಾ ಪದವಿ ಪಡಿತೇವೆ. ಇಸ್ ಪುರಾಣಿ ಶರೀರ ದ್ವಾರ ಹಿ ತುಮ್ ಶಿಕ್ಷಾ ಪಾತೆ ಹೋ. ಈ ಹಳೆಯ ಶರೀರದ ಮುಖಾಂತರವೇ ನಾವು ಶಿಕ್ಷಣವನ್ನ ಪಡೆದುಕೊಳ್ತೇವೆ, ಶುಭಾವನ ಮಕ್ಕಳಾಗ್ತೇವೆ. ತುಮ್ ಜಾನ್ತೆ ಹೋ ಹಮಾರಿ ಪೇರಿ ಜೀವನ್ ವರ್ತ್ ನೋಟ್ ಎ ಪೆನಿತಿ ಅಪೌಂಡ್ ಬಂದಹಿ ಹೇ. ಕಲಿಯುಗದಲ್ಲಿ ನಮ್ಮ ಜೀವನ ಒಂದು ಪೈಸಕ್ಕೂ ಯೋಗ್ಯ ಇದ್ದಿಲ್ಲ. ಈಗ ವರ್ತ್ ಪೌಂಡ್ ಆಗ್ತಾ ಇದೀವಿ. ಜಿತನಾ ಪಡೆಯಂಗೆ ಉತನಾ ಊಂಚು ಪದ ಪಾಯಂಗೆ. ಎಷ್ಟು ಓದ್ತೀವಿ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡಿತೀವಿ. ಬಾಪ್ನಿ ಸಂಜಾಯ ಹೇ ಯಾತ್ಕಿ ಯಾತ್ರಾ ಹೇ ಮುಖ್ಯ. ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ. ಇನ್ಕೋ ಹಿ ಭಾರತ್ ಕಾ ಪ್ರಾಚೀನ ಯೋಗ ಕೇತೆ ಹೇ ಜಿಸ್ಸೆ ತುಮ್ ಪತಿಸೆ ಪಾವನ್ ಬಂತೆ ಹೋ. ಸ್ವರ್ಗವಾಸಿ ತೋ ಸಬ್ ಬಂತೆ ಹೇ ಫಿರ್ ಹೇ ಪಡಾಯಿ ಪರ್ಮದ. ಬಾಬೋರ್ ಹೇಳ್ತಾರೆ ನೀವೀಗ ಈ ಪ್ರಾಚೀನ ಯೋಗದಿಂದ ಪತಿತರಿಂದ ಪಾವನ ಆಗ್ತೀರಿ, ಸ್ವರ್ಗವಾಸಿಗಳಾಗ್ತೀರಿ. ಎಲ್ಲದಕ್ಕೂ ಮೂಲ ಆಧಾರ ಈ ಪಡಾಯಿ. ಬೇಹದ್ದಿನ ಶಾಲೆಯಲ್ಲಿ ಕುಳಿತಿದ್ದೀರಿ, ಆಮೇಲೆ ನೀವು ದೇವತೆಗಳಾಗ್ತೀರಿ. ತುಮ್ ಸಮಜಾ ಸಕ್ತೆ ಹೋ ಊಂಚು ಪದ ಕೌನ್ ಪಾ ಸಕ್ತೆ ಹೇ. ಉನ್ಕಿ ಕ್ವಾಲಿಫಿಕೇಶನ್ ಕ್ಯಾ ಹೋನಿ ಚಾಯಿ. ಯಾರು ಶ್ರೇಷ್ಠ ಪದವಿಯನ್ನ ಪಡಿತಾರೆ ಅವರ ಕ್ವಾಲಿಫಿಕೇಶನ್ ಏನಿರಬೇಕು? ಪೆಹಲೆ ಹಮಾರೇ ಮೇ ಬಿ ಕ್ವಾಲಿಫಿಕೇಶನ್ ನೈತೆ ಆಸುರಿ ಮತ್ ಪರ್ತೆ ಅಬ್ ಈಶ್ವರಿಯ ಮತ ಮಿಲ್ತೆ ಹೇ. ಮೊದಲು ನಮ್ಮಲ್ಲೂ ಸಹ ಯಾವುದೇ ಕ್ವಾಲಿಫಿಕೇಶನ್ ಇರಲಿಲ್ಲ. ಆಸುರಿ ಮತದ ಅನುಸಾರ ನಡೀತಾ ಇದ್ದೀವಿ. ಈಗ ಈಶ್ವರಿಯ ಮತ ಸಿಗ್ತಾ ಇದೆ. ಆಸುರಿ ಮತ ಸೇ ಹಮ್ ಉತರ್ತಿ ಕಲಾಮೆ ಆತೆ ಹೇ. ಆಸುರಿ ಮತದಿಂದ ನಾವು ಇಳಿಯುವ ಕಡೆಯಲ್ಲಿ ಬರ್ತೀವಿ, ಈಶ್ವರಿಯ ಮತದಿಂದ ಏರುವ ಕಡೆಯಲ್ಲಿ ಹೋಗ್ತೀವಿ. ಈಶ್ವರಿಯ ಮತದೇನೇ ಅಲ್ಲ ಏಕೆ, ಆಸುರಿ ಮತದೇನೇ ಅಲ್ಲ ಅನೇಕ ಹೇ. ಈಶ್ವರಿಯ ಮತ ಕೊಡುವಂಥವ್ರು ಒಬ್ಬರೇ ಶಿವ ಬಾಬಾ, ಆಸುರಿ ಮತ ಕೊಡುವಂಥವ್ರು ಅನೇಕರು.
ತಂದೆ ತಾಯಿ ಸೋದರ ಸೋದರಿ ಲೌಕಿಕ ಶಿಕ್ಷಕ ಗುರು ಎಲ್ಲರೂ ಒಂದೊಂದು ಮತ ಕೊಡ್ತಾರೆ. ಈಗ ಸಂಗಮ ಯುಗದಲ್ಲಿ ನಿಮಗೆ ಒಂದೇ ಒಂದು ಮತ ಶಿವನ ಮತ ಶ್ರೀಮತ 21 ಜನ್ಮಕ್ಕೆ ನಿಮಗೆ ಕೆಲಸಕ್ಕೆ ಬರ್ತದೆ. ಇಂಥ ಶ್ರೀಮತದ ಅನುಸಾರ ನಡೆಯಬೇಕು ತಾನೇ. ಜಿತನಾ ಚಲೆಂಗೆ ಉತನಾ ಶ್ರೇಷ್ಠ ಪದ ಪಾಯಂಗೆ ಕಂ ಚಲೆಂಗೆ ತೋ ಕಂ ಪದ. ನೀವೆಷ್ಟು ನಡೀತೀರಿ ಅಷ್ಟು ಶ್ರೇಷ್ಠ ಪದವಿ. ಕಡಿಮೆ ಶ್ರೀಮತ ಫಾಲೋ ಮಾಡಿದ್ದೆ ಕಡಿಮೆ ಪದವಿ. ಶ್ರೀಮತೇ ಹಿ ಭಗವಾನ್ ಕಿ. ಶ್ರೀಮತ ಎಂದರೆ ಭಗವಂತು, ಭಗವಂತನದು. ಊಂಚತೆ ಊಂಚ ಭಗವಾನ್ ಹಿ ಹೇ ಜಿಸ್ನೇ ಕೃಷ್ಣ ಕೋ ಊಂಚತೆ ಊಂಚ ಬನಾಯ ಫಿರ್ ನೀಚತೆ ನೀಚ ರಾವಣನೇ ಬನಾಯ. ಎಲ್ಲರಿಗಿಂತ ಶ್ರೇಷ್ಠ ಭಗವಂತ ಕೃಷ್ಣನ ಪದವಿಯನ್ನ ಕೊಟ್ಟರು, ಮತ್ತು ಎಲ್ಲರಿಗಿಂತ ಕನಿಷ್ಠ ಪದವಿಯನ್ನ ರಾವಣ ಕೊಟ್ಟ. ಬಾಬಾ ಗೋರ ಮಾಡ್ತಾರೆ, ರಾವಣ ಕಪ್ಪು ಮಾಡ್ತಾನೆ. ಬಾಬುರು ಆಸ್ತಿ ಕೊಡ್ತಾರೆ, ಅದು ವಯಸ್ಲೆಸ್ ಆಸ್ತಿ, ನಿರ್ವಿಕಾರಿ ಆಸ್ತಿ. ದೇವತಾವೊಂಕಿ ಮಹಿಮಾ ಗಾತೆ ಹೇ ಸರ್ವಗುಣ ಸಂಪನ್, ಸನ್ಯಾಸಿಯೊಂಕೋ ಸಂಪೂರ್ಣ ನಿರ್ವಿಕಾರಿ ನಹಿ ಕೆಹೆಂಗೆ. ದೇವತೆಗಳಿಗೆ ಸರ್ವಗುಣ ಸಂಪನ್ನ ಅಂತ ಮಹಿಮೆ ಮಾಡಲಾಗ್ತದೆ, ಸನ್ಯಾಸಿಗಳಿಗೆ ಸಂಪೂರ್ಣ ನಿರ್ವಿಕಾರಿ ಅಂತ ಹೇಳೋದಿಲ್ಲ. ಸತ್ಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರ್ತದೆ. ದೇವತೆಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು, ಆದ್ದರಿಂದ ಸಂಪೂರ್ಣ ವಿಶ್ವದ ಮಾಲೀಕರು. ಆದರೆ ಈಗಿಲ್ಲ, ಫಿರ್ ತುಂಬಂತೆ ಹೋ, ಈಗ ನೀವೇ ಮತ್ತೆ ಆಗ್ತೀರಿ. ಬಾಬಾ ಸಂಗಮ ಯುಗದಲ್ಲೇ ಬರ್ತಾರೆ. ಬ್ರಹ್ಮಕ್ಕೆ ದ್ವಾರ ಬ್ರಾಹ್ಮಣ್, ಬ್ರಹ್ಮನ ಮುಖಾಂತರ ಬ್ರಾಹ್ಮಣರು. ಬ್ರಹ್ಮಕ್ಕೆ ಬಚ್ಚೆ ತೋ ತುಂಬ ಸಾಫ್ ಟೆಹರೆ, ಬ್ರಹ್ಮನ ಮಕ್ಕಳು ನೀವೆಲ್ಲರೂ. ಬಾಬಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಪ್ರಜಾಪಿತ ಬ್ರಹ್ಮ ಈ ಹೆಸರು ಕೇಳಿದ್ದೀರಾ. ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ಸೃಷ್ಟಿಯನ್ನ ರಚನೆ ಮಾಡ್ತಾರೆ. ಬ್ರಾಹ್ಮಣ ಕುಲ ಬ್ರಹ್ಮ ಮುಖೋಂಶಾವಲಿ, ಸೋದರ ಸೋದರಿಯರು. ಇಲ್ಲೆಂತೂ ರಾಜಾರಾಣಿಯ ಮಾತು ಇಲ್ಲೇ ಇಲ್ಲ. ಏ ಬ್ರಾಹ್ಮಣ ಕುಲ್ತೋ ಸಂಗಮ ಕಾ ತೋಡ ಸಮಯ ಚಲ್ತಾ ಹೇ. ಈ ಬ್ರಾಹ್ಮಣ ಕುಲನು ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ನಡೀತದೆ. ರಾಜ ಈ ನಾ ಪಾಂಡವೊಂಕಿ ಹೆಣ್ಣ ಕೌರವೊಂಕಿ ಅಚ್ಚ ಓಂ ಶಾಂತಿ. ಈಗ ರಾಜ ಈ ಪದವಿ ಪಾಂಡವರಿಗೂ ಇಲ್ಲ, ಕೌರವರಿಗೂ ಇಲ್ಲ. ಬ್ರಾಹ್ಮಣ ಕುಲ ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯ ಒಳ್ಳೆಯದು. ಮಧುರ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ, ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ದಾಣೆಗೋಸ್ಕರ ಮುಖ್ಯ ಪಾಯಿಂಟ್ಸ್. ಒಂದೇದು, 21 ಜನ ಶ್ರೇಷ್ಠ ಪದಕ ಅಧಿಕಾರಿ ಬನನೆ ಕೇಳಿಯೆ ಸಾಬ್ ಆಸುರಿ ಮತೋಂಕೋ ಛೋಡ್ ಏಕ್ ಈಶ್ವರಿಯ ಮತ್ ಪರ್ ಚಲ್ನಾ ಹೇ ಸಂಪೂರ್ಣ ವಯಸ್ಲೆಸ್ ಬನನಾ ಹೇ. 21 ಜನ್ಮಗಳಿಗೆ ಶ್ರೇಷ್ಠ ಪದವಿ ಅಧಿಕಾರಿಗಳಾಗೋದಕ್ಕೋಸ್ಕರ ಎಲ್ಲ ಆಸುರಿ ಮತಗಳನ್ನ ಬಿಟ್ಟು ಒಂದು ಈಶ್ವರಿಯ ಮತದ ಅನುಸಾರ ನಡೆಯಿರಿ ಸಂಪೂರ್ಣ ನಿರ್ವಿಕಾರಿಗಳಾಗಿ. ಎರಡನೇದು, ಇಸ್ ಪುರಾಣೇ ಶರೀರ್ ಮೇ ಬೈಟ್ ಬಾಪಕಿ ಶಿಕ್ಷಾವೊಂಕು ಧಾರಣಕರ್ ದೇವತಾ ಬನನಾಹಿ. ಈ ಹಳೇ ಶರೀರದಲ್ಲೇ ಕುಳಿತುಕೊಂಡು ಬಾಬನ ಶಿಕ್ಷಣ ಧಾರಣೆ ಮಾಡಿ ದೇವತೆಗಳಾಗಿ. ಯ ಹೇ ಬಹುತ್ ವ್ಯಾಲ್ಯೂಬಲ್ ಜೀವನ್ ಇಸ್ ಮೇ ವರ್ತ್ ಪೌಂಡ್ ಬನನಾಹಿ. ಈ ಸಂಗಮ ಯುಗ ಬಹಳ ವ್ಯಾಲ್ಯೂಬಲ್ ಜೀವನ, ಅಮೂಲ್ಯ, ಇದ್ದಲ್ಲೇನೆ ವರ್ತ್ ಪೌಂಡ್ ಆಗಬೇಕು. ವರ್ಧಾನ ಸರ್ವ ಸಂಬಂಧಕ್ಕೆ ಸಂಯೋಗಕ್ಕೆ ಅನುಭೂತಿ ದ್ವಾರ ನಿರಂತರ ಯೋಗಿ ಸಹಜ ಯೋಗಿ ಭವ. ಸರ್ವ ಸಂಬಂಧಗಳ ಸಂಯೋಗದ ಅನುಭೂತಿಯ ಮುಖಾಂತರ ನಿರಂತರ ಯೋಗಿ ಸಹಜ ಯೋಗಿ ಭವ. ಈ ಸಮಯ ಬಾಪಕ್ಕೆ ಭಿನ್ನ ಭಿನ್ನ ಸಂಬಂಧೋಂಕ ಸಂಯೋಗ ಲೇನ ಅರ್ಥಾತ್ ಅನುಭವ ಕರ್ನ ಹಿ ಸಹಜ ಯೋಗ. ಈ ಸಮಯದಲ್ಲಿ ಭಿನ್ನ ಭಿನ್ನ ಸಂಬಂಧಗಳ ಸಂಯೋಗ ತೆಗೆದುಕೊಳ್ಳೋದು, ಅನುಭವ ಮಾಡೋದು ಸಹಜ ಯೋಗ. ಬಾಪ್ ಕೈಸೆ ಬಿ ಸಮಯ ಪರ ಸಂಬಂಧ ನಿಭಾನೆ ಕೆಲಿಯೇ ಬಂದೇ ಹುಯೆ ಹೇ. ಬಾಬಾ ಯಾವುದೇ ಸಮಯದಲ್ಲಿದ್ದರೂ ಸಂಬಂಧ ನಿಭಾಯಿಸೋದಕ್ಕೆ ಬಂಧಿತ ಆಗಿದ್ದಾರೆ. ಸಾರೆ ಕಲಪ್ಮೆ ಅಭಿಹಿ ಸರ್ವ ಅನುಭವಂಕಿ ಖಾನ್ ಪ್ರಾಪ್ತ ಹೋತಿ ಹೇ. ಇಸ್ತಿಯ ಸದಾ ಸರ್ವ ಸಂಬಂಧೋ ಕಾ ಸಯೋಗ್ಲೋ ಆ ನಿರಂತರ ಯೋಗಿ ಸಹಜ್ಯೋಗಿ ಬನೋ ಕ್ಯೋಂಕಿ ಜೋ ಸರ್ವ ಸಂಬಂಧೋಂಕಿ ಅನುಭೂತಿ ವ ಪ್ರಾಪ್ತಿ ಮೇ ಮಗನ್ ರೈತ ಹೇ. ಓ ಪುರಾಣಿ ದುನಿಯಾಕೆ ವಾತಾವರಣ ಸೇ ಸಹಜಿ ಉಪರಾಮ್ ಹೋ ಜಾತಾ ಹೇ.
ಸರ್ವ ಸಂಬಂಧಗಳ ಗಣಿ ಶುಭಾವೈಗ ಪ್ರಾಪ್ತಿ ಮಾಡ್ತದೆ. ಸರ್ವ ಸಂಬಂಧದ ಸಂಯೋಗವನ್ನ ತೆಗೆದುಕೊಂಡು ನಿರಂತರ ಯೋಗಿಗಳು ಸಹಜ ಯೋಗಿಗಳಾಗಿ ಸರ್ವ ಸಂಬಂಧಗಳ ಅನುಭೂತಿ ಪ್ರಾಪ್ತಿ ಮಾಡಿಕೊಂಡಾಗ ಹಳೆ ಪ್ರಪಂಚದ ವಾತಾವರಣದಿಂದ ಸಹಜವಾಗಿ ನೀವು ಪ್ರಾಮಾಗ್ತೀರಿ. ಶ್ಲೋಗನ್: ಸರ್ವಶಕ್ತಿ ಹಂಸೆ ಸಂಪನ್ನ ರಹನ ಯಹಿ ಬ್ರಾಹ್ಮಣ ಸ್ವರೂಪಕ್ಕೆ ವಿಶೇಷತೆ. ಸರ್ವಶಕ್ತಿಗಳಿಂದ ಸಂಪನ್ನ ಆಗುವುದು ಎಂದರೆ ಇದೇ ಬ್ರಾಹ್ಮಣ ಸ್ವರೂಪದ ವಿಶೇಷತೆ. ಅಚ್ಚ ಓಂ ಶಾಂತಿ.